ರಾಜ್ಯದಲ್ಲಿ ಮಾದಕ ವಸ್ತು ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತಿವೆ ಮಂಗಳೂರು ಬೆನ್ನಲ್ಲೇ ಈಗ ರಾಯಚೂರಿನಲ್ಲೂ ಗಾಂಜಾ ಚಾಕಲೇಟ್ ದಂಧೆ ಶುರುವಾಗಿದೆ ಗಾಂಜಾ ಚಾಕಲೇಟ್ ಮಾರಾಟ ಮಾಡೋ ಗ್ಯಾಂಗ್ ಪತ್ತೆಯಾಗಿದ್ದು ನಾಲ್ವರನ್ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ ಮಂಗಳೂರು ಬಳಿಕ ರಾಯಚೂರಿನಲ್ಲಿ ಗಾಂಜಾ ಚಾಕಲೇಟ್ राशि राशि गांजा चॉकलेट नोडी पोलीसरे शॉक राज्यदल्ली मादक वस्तु प्रकरणगळु दिनदिंद दिनक्के हेच्चागुत्तिवे रायचूरिनल्ली पोलीसरु कालिट्ट कडेयल्ल गांजा चॉकलेट पत्तेयागुत्तिदे मने होटेल दिनसी अंगडिगळल्ली राशि राशि गांजा चॉकलेट नोडी पोलीसरे शॉक आगिद्दारे रायचूरिनल्ली ई रीति गांजा चॉकलेट माराट माडुव ग्यांग पत्तेयागिदे नाल्वरन्न अरेस्ट माडलागिदे रायचूर नगर अथवा रायचूर जिले चॉकलेट मिश्रित गांजा पत्ते आगता है तिळिद अबकारी पोलिस मत्ते रायचूर पोलिस निरंतर कार्याचरणे मुंदुवरिसिदरे दिननित्य नूरारु कार्मिकरु बरुवंत स्थळ आगिरुत्तदे बेरे राज्यदिंद बंदंत व्यक्ति इल्ली अंगडी माड्कोंडु जीवन नडेसुत्तिर्ताने सो नोडबहुदु ई कडे होटल कूड इदे ई होटल गळल्लि कुळित्कोंडंत कार्मिकरु दिननित्य बर्तारे अंतवरिगे इवरु गांजा मिश्रितवादंत चॉकलेट गळन्न नीडुत्तिद्दरु अन्नुवंत ರಾಯಚೂರು ಡಿವೈಎಸ್ಪಿ ಮತ್ತು ಅವಕಾರಿ ಡಿಸಿ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಲಾಗಿದೆ ನಗರದ ಅರಬ್ ಮೊಹಲ್ಲಾ ಬಡಾವಣೆಯಲ್ಲಿ ಗುಟ್ಕಾ ಮಾರಾಟ ಮಾಡುವ ವ್ಯಕ್ತಿಯ ಬಳಿ ಗಾಂಜಾ ಚಾಕಲೇಟ್ ಪತ್ತೆಯಾಗಿದೆ ಈ ವೇಳೆ ನಾನಾ ಕಂಪನಿಯ ಸಿಮ್ ಕಾರ್ಡ್ ಲ್ಯಾಪ್ಟಾಪ್ ಗಳನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ ಇನ್ಫಾರ್ಮೆಂಟ್ ಅನ್ನು ಮೇಂಟೇನ್ ಮಾಡುತ್ತಿರ್ತೀವಲ್ಲ ಅವರಿಂದ ನಮಗೆ ಇಲ್ಲ ಮೇಡಂ ನಿನ್ನೆ ಇದೆ ಅಂತ ಅವರ ಮನೆಯಲ್ಲಿ ಇದೆ ಅಂತಂದ್ರು ನಾವು ತರಿಸಿದ್ವಿ ಫಸ್ಟ್ ಆ ಚೆಕ್ ಮಾಡಿದಾಗನು ಇದೆ ಅಂತ ನಮಗೆ ಖಚಿತ ಆಯಿತು ಹೋಗಿ ರೇಡ್ ಮಾಡಿದೀವಿ ಅವಾಗ ಸಿಕ್ಕಿದವು ಆದಮೇಲೆ ಪೋಷಕರು ಏನಿದ್ದಾರೆ ಅವರ ಮಕ್ಕಳ ಚಲನವಲನಗಳ ಮೇಲೆ ಅವರು ನಿಗಾ ಇಡಬೇಕು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ನಿಗಾ ಇಡಬೇಕು ಮಂಗಳೂರಿನಲ್ಲಿ ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಎಂಡಿಎಂಎ ಮಾದಕ ವಸ್ತು ಹೊಂದಿದ್ದ ಮೂವರು ಡ್ರಗ್ ಪೆಡ್ಲರ್ ಸೆರೆ ಮಂಗಳೂರಿನಲ್ಲೂ ಸಿಸಿಬಿ ಪೊಲೀಸರ ಕಾರ್ಯಾಚರಣೆಯಲ್ಲಿ ಮಾದಕ ವಸ್ತು ಹೊಂದಿದ್ದ ಮೂವರು ಡ್ರಗ್ ಪೆಡ್ಲರ್ ಗಳ ಸೆರೆಯಾಗಿದೆ ಬಂಟ್ವಾಳದ ಮೊಹಮ್ಮದ್ ಹಫೀಜ್ ಅಲಿಯಾಸ್ ಅಪ್ಪಿ ಅಮೀರ್ ಅಲಿಯಾಸ್ ಅಮ್ಮಿ ಜಾಕಿರ್ ಹುಸೇನ್ ನನ್ನ ಬಂಧಿಸಲಾಗಿದೆ ಆರೋಪಿಗಳು ಬೆಂಗಳೂರಿನಿಂದ ಖರೀದಿಸಿಕೊಂಡು ಬಂದು ಸಾರ್ವಜನಿಕರಿಗೆ ಮಾರಾಟ ಮಾಡುತ್ತಾ ಇದ್ದರು ಎನ್ನಲಾಗಿದೆ ಬಂಧಿತರಿಂದ 200 ಗ್ರಾಂ ತೂಕದ 10 ಲಕ್ಷ ರೂಪಾಯಿ ಮೌಲ್ಯದ ಎಂಡಿಎಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಧಾರವಾಡ ಜಿಲ್ಲೆಗೂ ಕಾಲಿಟ್ಟ ಗಾಂಜಾ ಮಾರಾಟ ಜಾಲ ಧಾರವಾಡದಲ್ಲೂ ಗಾಂಜಾ ಮಾರಾಟ ಮಾಡುತ್ತಿರುವ ಗ್ಯಾಂಗ್ ಪತ್ತೆಯಾಗಿದೆ ಕಾಲೇಜು ಯುವಕರನ್ನ ಬಳಸಿಕೊಂಡು ಗಾಂಜಾ ಮಾರಾಟ ಮಾಡಿಸಲಾಗ್ತಾಯಿತ್ತು ಕಲ್ಯಾಣ ನಗರ ಮತ್ತು ಶ್ರೀರಾಮದಲ್ಲಿ ಬೈಕ್ ಮೇಲೆ ಗಾಂಜಾ ಇಟ್ಕೊಂಡು ದರ್ಶನ್ ಎಂಬ ಯುವಕ ಮಾರಾಟ ಮಾಡುತ್ತಾ ಇದ್ದ ಗಾಂಜಾ ಘಾಟು ಜೋರಾಗಿದ್ದು ಯುವ ಸಮೂಹ ಎಚ್ಚರದಿಂದ ಇರಬೇಕಿದೆ ಬ್ಯೂರೋ ರಿಪೋರ್ಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್